ವಾಸ್ತು ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗುತ್ತೆ ನಮ್ಮ ಮನೆಯ ವಾಸ್ತು ಹೇಗಿದೆ ಅನ್ನುವಂಥದ್ದನ್ನು ನಾವು ಹೇಗೆ ಪರೀಕ್ಷೆ ಮಾಡಿಕೊಳ್ಳೋದು ಅಂಥೇಳಿ. ಅದರಲ್ಲಿ ನೀರು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ, ಪ್ರತಿದಿನದ ಅಗತ್ಯಗಳಲ್ಲಿ ಬಹಳ ಮುಖ್ಯವಾದದ್ದು ಅಂತಲೇ ಹೇಳ್ಬೋದು. ಅಮ್ಮ, ವಾಸ್ತುವಿನಲ್ಲಿ ನೀರಿನ ಮಹತ್ವ ಏನು? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ನಾವು ಹಿಂದಿನ ಕೆಲವು ಸಂಚಿಕೆಗಳಿಂದ ಈ ವಾಸ್ತುವಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಬಂದಿದ್ದೀವಿ. ಬೇಸಿಕ್ ವಾಸ್ತು ಏನು ಅನ್ನೋದು, ವಾಸ್ತು ಅಂತಂದ್ರೆ ಏನರ್ಥ, ಇದೆಲ್ಲದರ ಬಗ್ಗೆ ಸಾಕಷ್ಟು ವಿಚಾರವನ್ನು ಈಗಾಗಲೇ ಮಾತನಾಡಿದ್ದೀವಿ. ಹೌದು, ಇವತ್ತು ಈ ವಾಸ್ತು ಅನ್ನುವಂಥದ್ದು ಪಂಚಭೂತಗಳಿಂದ ಆಧಾರವಾಗಿರ್ತಕ್ಕಂಥದ್ದು, ಪಂಚಭೂತದ ತತ್ವದ ಮೇಲೆಯೇ ನಿಂತಿರ್ತಕ್ಕಂಥದ್ದು ಅನ್ನುವ ಮಾಹಿತಿಯನ್ನು ಕೂಡ ನಾನು ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೀನಿ. ಈ ಪಂಚಭೂತಗಳಲ್ಲಿ ಒಂದಾದ ನೀರು, ನೀರಿನ ಮಹತ್ವ ಏನು, ಈ ವಾಸ್ತುವಿನಲ್ಲಿ ನೀರಿನ ಪಾತ್ರವೇನು ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಖಂಡಿತ ನೋಡಿ, ನೀರು ಅನ್ನುವಂಥದ್ದು ವಾಸ್ತುವಿನಲ್ಲಿ ಒಂದು ಹಣದ ಚಿಹ್ನೆ. ಯಾವ ಜಾಗದಲ್ಲಿ ನೀರು ಹೇಗಿದೆ, ಎಲ್ಲಿದೆ, ಹೇಗೆ ಹರಿತಾ ಇದೆ, ಈ ಎಲ್ಲವನ್ನು ನೋಡಿದಾಗ ಈ ಮನೆಯಲ್ಲಿ ಹಣದ ಹರಿವು ಹೇಗಿದೆ, ಹೇಗೆ ಅದು ನಿರ್ಧಾರವಾಗುತ್ತೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ನೀರು ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಅಂಶ ಈ ವಾಸ್ತುವಿನಲ್ಲಿ. ಹಿಂದೆ ಎಲ್ಲ ನಾವು ಚರಿತ್ರೆಯನ್ನು ಓದುವಾಗ ಎಲ್ಲ ಕಡೆ ನಾಗರಿಕತೆ ಪ್ರಾರಂಭ ಆಗಿದ್ದೇ ಎಲ್ಲೆಲ್ಲಿ ನೀರಿದೆ ಅಲ್ಲಿ. ಮನುಷ್ಯ ಎಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ, ನೀರು ಎಲ್ಲಿ ಸಮೃದ್ಧಿಯಾಗಿ ಶುದ್ಧವಾಗಿರೋ ನೀರು ಸಿಕ್ಕತ್ತೆ ಅಲ್ಲಿಯೇ ವಾಸಿಸೋದಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ನಾವು ಹಿಂದೆ ನೋಡಿದಂತಹ ಎಲ್ಲ ಚರಿತ್ರೆಯಲ್ಲೂ ಕೂಡ ನದಿಯ ಹತ್ತಿರದಲ್ಲಿಯೇ ಹಳ್ಳಿಗಳಿರ್ಬೋದು, ಊರುಗಳಿರ್ಬೋದು, ಜನ ಒಂದು ರೀತಿಯ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಂತಹ ಜಾಗಗಳು. ಆದರೆ ಈ ನೀರು ಹೇಗೆ ಹರಿಯತ್ತೆ, ಎಲ್ಲಿ ಹರಿಯತ್ತೆ, ಅದು ಬಹಳ ಮುಖ್ಯ ಆಗತ್ತೆ. ನೋಡಿ, ನೀರು ಹರಿಯುವಾಗ ಸಮಾಧಾನಗತಿಯಲ್ಲಿ ಎಲ್ಲಿ ಹರಿಯತ್ತೆ ಅಲ್ಲಿ ವಾಸಿಸ್ತಕ್ಕಂತಹ ಜನ ಬಹಳ ಅದೃಷ್ಟವಂತರು. ಅವರು ತುಂಬ ನೆಮ್ಮದಿಯಾಗಿ, ಸಂತೋಷವಾಗಿ, ಸಮಾಧಾನವಾಗಿ ಬದುಕೋದಕ್ಕೆ ಸಾಧ್ಯವಾಗತ್ತೆ. ಎಲ್ಲಿ ನೀರು ತುಂಬ ರಭಸವಾಗಿ ಹರಿತಾ ಇರುತ್ತೆ ಅಲ್ಲಿ ವಾಸಿಸ್ತಕ್ಕಂತಹ ಜನಕ್ಕೆ ಸ್ವಲ್ಪ ಟೆನ್ಷನ್ಸ್ ತುಂಬ ಜಾಸ್ತಿ ಇರತಕ್ಕಂಥದ್ದು. ಮತ್ತು ಎಲ್ಲಿ ನೀರು ಹರಿಯೋದೇ ಇಲ್ಲ, ನಿಂತು ಹೋಗಿರುತ್ತೆ ನೀರು ಅಂತಂದರೆ ಅಲ್ಲಿಯೇ ಇರ್ತಕ್ಕಂತಹ ಸುತ್ತಮುತ್ತ ಇರುವಂತಹ ಜನರ ಅದೃಷ್ಟ ಬಹಳ ಕೆಟ್ಟ ಅದೃಷ್ಟ ಅಂತಲೇ ಹೇಳಬೇಕಾಗತ್ತೆ. ಹಾಗಾಗಿ ನೀರು ಹರಿಯೋದೇ ಆದರೂ ಕೂಡ ಎಲ್ಲಿ ಹರಿಯತ್ತೆ, ಹೇಗೆ ಹರಿಯತ್ತೆ, ನಾವು ವಾಸಿಸುವ ಜಾಗ ಆ ನೀರಿನ ಲೈನಿನಲ್ಲಿ ಎಲ್ಲಿದ್ದೀವಿ ಅನ್ನುವಂಥದ್ದು ತುಂಬ ಮುಖ್ಯ ಆಗತ್ತೆ. ತುಂಬ ನೇರವಾಗಿ ನೀರು ಹರಿತಾ ಇರತಕ್ಕಂತಹ ಜಾಗದಲ್ಲಿ ವಾಸಿಸುವಂತಹ ಜನಗಳ ಜೀವನದಲ್ಲಿ ಅಷ್ಟೊಂದು ಬದಲಾವಣೆ ಇರೋಲ್ಲ, ಅಷ್ಟೊಂದು ಹಣದಲ್ಲಿ ಅವರಿಗೆ ಒಂದು ರೀತಿ ಯಾವತ್ತೂ ಹಣದ ಅಭಾವ ಇದ್ದೇ ಇರುತ್ತೆ. ಹಾಗಾಗಿ ಈ ಎಲ್ಲವನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ ನಾವು ವಾಸಿಸುವ ಸ್ಥಳಕ್ಕೆ. ಅದರಲ್ಲೂ ಕೂಡ ಈ ಕೆಲವು ಕಡೆ ಈ ನಿಂತಿರುವಂತಹ ನೀರಿರುತ್ತೆ, ಮತ್ತು ಕಲುಷಿತವಾಗಿರ್ತಕ್ಕಂತಹ ನೀರಿರುವಂಥದ್ದು, ಅಂತಹ ಜಾಗದಲ್ಲಿ ವಾಸ ಮಾಡುವಾಗ ತುಂಬ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗತ್ತೆ. ಶುದ್ಧವಾಗಿರಬೇಕು ನೀರು, ಎಲ್ಲಿಯಾದರೂ ಇರಲಿ ನೀರು ಶುದ್ಧವಾಗಿದ್ದರೆ ಆಗ ಆ ಜಾಗದಲ್ಲಿ ವಾಸಿಸುವವರಿಗೆ ಒಂದು ರೀತಿಯ ಒಳ್ಳೆಯ ಹಣದ ಹರಿವು ಮನೆಗೆ ಬರೋದಕ್ಕೆ ಸಾಧ್ಯವಾಗುವಂಥದ್ದು. ಇನ್ನು ಈ ನೀರು ಎಲ್ಲಿರಬೇಕು, ಹೇಗಿರಬೇಕು ಅನ್ನೋದಕ್ಕೆ ಸಾಧಾರಣವಾಗಿ ನಾವು ಒಂದು ಮನೆಯನ್ನು ತೆಗೆದುಕೊಳ್ಳೋಣ. ಮನೆಯಲ್ಲಿ ಯಾವಾಗಲೂ ಕೂಡ ನೀರು ಇರ್ತಕ್ಕಂತಹ ಜಾಗ ಅಂದರೆ ಅದು ಬಾವಿ ಇರಬಹುದು, ಸೋಂಪಿರಬಹುದು, ಅಥವಾ ನೀವು ಯಾವ ರೂಪದಲ್ಲಿ ನೀರಿಗೆ ಒಂದು ಜಾಗವನ್ನು ಮಾಡಿಕೊಂಡಿರ್ತೀರಾ ಅದು ಯಾವಾಗಲೂ ಸ್ವಲ್ಪ ಸಣ್ಣ ಗಾತ್ರದ್ದಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಅದರ ಗಾತ್ರ ದೊಡ್ಡದಾದಂತೆಲ್ಲ ಮನೆಯಲ್ಲಿ ಇರುವವರ ಸಂಖ್ಯೆಗಿನ್ನ ಹೊರಗಡೆಯಿಂದ ಬರುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಮನೆಯಲ್ಲಿ ಯಾವಾಗಲೂ ಹೊರಗಿನವರೇ ಜಾಸ್ತಿ ಇರ್ತಾರೆ, ಖರ್ಚು ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಸೈಟ್ ಎಷ್ಟು ಅಳತೆ ಇದೆ ಅದಕ್ಕೆ ಲೆಕ್ಕಾಚಾರ ಮಾಡಿ ಈ ಮನೆಯ ಒಳಗಡೆ ನಾವು ಮಾಡ್ತಕ್ಕಂತಹ ಒಂದು ಸೋಂಪಿರ್ಬೋದು, ಬೋರ್ವೆಲ್ ಇರ್ಬೋದು, ಅದರ ಜಾಗವನ್ನು ಮತ್ತು ಅದರ ಅಳತೆಯನ್ನು ನಾವು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಇನ್ನು ಕೆಲವರು ತುಂಬ ದೊಡ್ಡ ದೊಡ್ಡ ಮನೆ ಬಂಗಲೋಗಳೆಲ್ಲ ಕಟ್ಕೊಳ್ತಾರೆ, ಅಂಥವರು ಈಜು ಕೊಳಗಳನ್ನೆಲ್ಲ ಮಾಡ್ಕೊಳ್ತಾರೆ. ಈಜು ಕೊಳಗಳನ್ನು ಮಾಡ್ಕೊಳ್ಳೋದ್ರಿಂದ ಹಣದ ಹರಿವು ಹೆಚ್ಚು ಹೆಚ್ಚು ಒಳಕ್ಕೆ ಬರುತ್ತೆ. ಆದರೆ ಅದರ ಗಾತ್ರ ದೊಡ್ಡದಾದಂತೆಲ್ಲ ಮನೆಯಲ್ಲಿ ಮನೆಯಲ್ಲಿರೋರ್ಗಿನ್ನ ಕೆಲಸ ಕಾರ್ಯ ಮಾಡ್ತಕ್ಕಂತಹ ಜನ, ಹೊರಗಡೆ ಇರತಕ್ಕಂತಹ ಜನ, ಆಳು ಕಾಳುಗಳು ಇವರೇ ಜಾಸ್ತಿಯಾಗಿ ಹೋಗ್ತಾರೆ. ಮನೆಯಲ್ಲಿರುವವರ ಸಂಖ್ಯೆ
ತುಂಬ ಕಡಿಮೆ ಆಗೋಗುತ್ತೆ ಇಬ್ಬರು ಮೂರು ಜನ ಇರ್ತಾರೆ ಅಂದ್ರೆ ನೀವು ಮಾಡತಕ್ಕಂತ ಆದಾಯ ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋದೆಲ್ಲ ನಿಮಗಿನ್ನ ಹೆಚ್ಚಾಗಿ ಬೇರೆಯವರ ಒಂದು ಖರ್ಚಿಗಾಗಿಯೇ ಬಳಕೆಯನ್ನ ಮಾಡತಕ್ಕಂತ ಪರಿಸ್ಥಿತಿ ಬರುವಂತ ಸಾಧ್ಯತೆ ಕೂಡ ಇರುತ್ತೆ ಇದನ್ನೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು।